ಹಲೋ ಗೈಸ್, T20 ವಿಶ್ವಕಪ್ ಪ್ರಾರಂಭವಾಗಿದೆ. ನಮ್ಮ ಭಾರತ ನೆಕ್ಸ್ಟ್ ಪಂದ್ಯ ಯಾರ ವಿರುದ್ಧ ಆಡ್ತಾರಪ್ಪ ಅಂದರೆ, ನೆಕ್ಸ್ಟ್ ಪಂದ್ಯವೇ ಫಸ್ಟ್ ಪಂದ್ಯ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಬಂದಕ್ಕೆ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರಲಿದೆ, ಪ್ರೆಡಿಕ್ಟೆಡ್ ಪ್ಲೇಯಿಂಗ್ ಇಲೆವೆನ್ ಅಲ್ಲ ವೀಕ್ಷಕರೇ. ಇದು ಆಲ್ಮೋಸ್ಟ್ ಪಕ್ಕಾ ಪ್ಲೇಯಿಂಗ್ ಇಲೆವೆನು, 99% ಇದೇ ಪ್ಲೇಯಿಂಗ್ ಇಲೆವೆನ್ ಆಡ್ಸೋದು. ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಿರುತ್ತದೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮೊದಲೆಯ ಪ್ಲೇಯಿಂಗ್ ಇಲೆವೆನ್ ನೋಡಿದ್ರೆ ನೋಡ್ಬೋದು, ಇಂಡಿಯಾ ಪ್ರಾಬಲ್ಸ್ ಪ್ಲೇಯಿಂಗ್ ಇಲೆವೆನ್ ಫಾರ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಓಪನರ್ ಯಾರಪ್ಪ ಅಂದರೆ KL ರಾಹುಲ್ ಮತ್ತು ರೋಹಿತ್ ಶರ್ಮಾ ನಮ್ಮ ತಂಡವನ್ನು ಓಪನಿಂಗ್ ಮಾಡ್ತಾರೆ ಫಸ್ಟ್ ಮ್ಯಾಚಲ್ಲಿ. ಒನ್ ಡೌನ್ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಕಂಟ್ರೋಲರ್ ವಿರಾಟ್ ಕೊಹ್ಲಿ ಅಂತಲೇ ಹೇಳ್ಬೋದು, ರನ್ ಮಿಷಿನ್ ವಿರಾಟ್ ಕೊಹ್ಲಿ. ನಂಬರ್ 3, ನಂಬರ್ 4 ಅಲ್ಲಿ 360 ಡಿಗ್ರಿ ಪ್ಲೇಯರ್ ಸೂರ್ಯಕುಮಾರ್ ಯಾದವ್. ನಂಬರ್ 5 ಅಲ್ಲಿ ಹಾರ್ದಿಕ್ ಪಾಂಡ್ಯ, ಬೆಸ್ಟ್ ಆಲ್ರೌಂಡರ್ ಅಂತ ಹೇಳ್ಬೋದು. ನಂಬರ್ 6 ದಿನೇಶ್ ಕಾರ್ತಿಕ್, ದೈತ್ಯ ಆಟಗಾರ ದಿನೇಶ್ ಕಾರ್ತಿಕ್ ಅವರು ನಂಬರ್ 6 ಅಲ್ಲಿ ಬರ್ತಾರೆ. ನಂಬರ್ 7 ಅಕ್ಷರ್ ಪಟೇಲ್, ಆಲ್ರೌಂಡರ್ ಅಂತಲೇ ಹೇಳ್ಬೋದು. ನಂಬರ್ 8 ಅಲ್ಲಿ ಆರ್ ಅಶ್ವಿನ್, ಅವರು ಕೂಡ ಬ್ಯಾಟಿಂಗ್ ಆಡ್ತಾರೆ. ನಂಬರ್ 9 ಅಕ್ಷದೀಪ್ ಸಿಂಗ್ ಬರ್ತಾರೆ. ನಂಬರ್ 10 ಯಾರಪ್ಪ ಅಂದರೆ ಭುವನೇಶ್ವರ್ ಕುಮಾರ್ ಅಂತ ಹೇಳ್ಬೋದು. ನಂಬರ್ 11 ಮೊಹಮ್ಮದ್ ಶಮಿ. ಇದು ಗೈಸ್ ಪಾಕಿಸ್ತಾನ್ ವಿರುದ್ಧ ನಮ್ಮ ಟೀಮ್ ಇಂಡಿಯಾದ ಬೆಂಕಿ ಪ್ಲೇಯಿಂಗ್ ಇಲೆವೆನ್. ಸೂಪರ್ ಆಗಿರಲಿದೆ ಅಂತ ಹೇಳ್ಬೋದು ಈ ಒಂದು ಪ್ಲೇಯಿಂಗ್ ಇಲೆವೆನ್. ನಿಮ್ಮ ಪ್ರಕಾರ ಈ ಒಂದು ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ. ಇದು ಪ್ರಾಬಲ್ಸ್ ಪ್ಲೇಯಿಂಗ್ ಇಲೆವೆನ್ ನಾಳೆಯ ಪಂದ್ಯಕ್ಕೆ, ಸೂಪರ್ ಆಗಿರುತ್ತದೆ. ಹರ್ಷಲ್ ಪಟೇಲ್ ಅವರಿಗೆ ಇಲ್ಲಿ ಅವಕಾಶವಿಲ್ಲ, ಯಾಕಪ್ಪ ಅಂದರೆ ಮೊಹಮ್ಮದ್ ಶಮಿ ಅವರು ಹರ್ಷಲ್ ಪಟೇಲ್ ಅವರನ್ನು ರೀಪ್ಲೇಸ್ ಮಾಡ್ತಾರೆ. ಭುವನೇಶ್ವರ್ ಕುಮಾರ್ ಅಕ್ಷದೀಪ್ ಎಂದಿನಂತೆ ಏಷ್ಯಾ ಕಪ್ಪಲ್ಲಿ ಯಾವ ಥರ ಆಡಿದ್ರು ಅದೇ ಥರ ಆಡೋಕ್ಕಾಗೋದಿಲ್ಲ, ಸ್ವಲ್ಪ ಬೇರೆ ಥರನೇ ಪರ್ಫಾರ್ಮೆನ್ಸ್ ಕೊಡಬೇಕಾಗುತ್ತೆ. ಇದು ನನ್ನ ಪ್ರಕಾರ ಬೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಫಾರ್ T20 ವರ್ಲ್ಡ್ ಕಪ್. ನೀವು ಕಮೆಂಟ್ ಮಾಡಿ ಪಾಕಿಸ್ತಾನ್ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಯಾವ ಪ್ಲೇಯಿಂಗ್ ಇಲೆವೆನ್ನ ಕರ್ಕೊಂಬರ್ಬೇಕು ಅಂತ. ಇಲ್ಲಿ ಋಷಭ್ ಪಂತ್ಗಂತೂ ಅವಕಾಶನೇ ಇಲ್ಲ ಸ್ಟಾರ್ ಆಟಗಾರರಿಗೆ, ಜೊತೆಗೆ ಹರ್ಷಲ್ ಪಟೇಲ್ RCB ಆಟಗಾರರಿಗೂ ಕೂಡ ಇಲ್ಲಿ ಅವಕಾಶವಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.